ಕನಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಗೊತ್ತಿಲ್ವಾ? ಮಂಜುಳಾ ಗೊತ್ತಿಲ್ವಾ? ಅದೇ ಯಾರು ಮಂಜುಳಾ? ಇಲ್ಲಿ ನಾಲ್ಕನೇ ಕ್ಲಾಸಲ್ಲಿ ಇದ್ದಾರಲ್ಲ, ಯಾರು ಅಂತಾನೆ ಗೊತ್ತಿಲ್ವಾ? ಚೆನ್ನಾಗಿ ಹೇಳಿದ್ರಿ, ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತಗೊಂಬ ತರಕಾರಿ ತಗೊಂಬ ಅಂತಂದವಳೆ ನೀವು ನೋಡಿದ್ರೆ ಯಾರು ಗೊತ್ತು ಅಂದ್ಲಿಕ್ಕೆ ಗೊತ್ತಿಲ್ಲ ಅಂತೀರಾ? ಅಲ್ಲ ನಮಗೆ ಮಗು ಆದಾಗೆಲ್ಲ ಬಂದು ನೋಡ್ಕೊಂಬಂದಿದ್ರು ಹಾಸ್ಪಿಟ್ಲಿಗೆ ಗೊತ್ತೇ ಇಲ್ಲ ಅಂತೀರಲ್ಲ ನೀವು. ಅವಳು ಫ್ರೆಂಡ್ ತಾನೆ? ನಮ್ಮ ಮಿಸಸ್ ಮಂಜುಳಂಗೆ ಗೊತ್ತಿಲ್ಲ, ಫಸ್ಟೇ ಒಂದು ಹೆಣ್ಣು ಮಗು ಆಗಿತ್ತು, ಈಗ ಒಂದ್ ತಿಂಗಳ ಮುಂಚೆ ಇನ್ನೊಂದು ಹೆಣ್ಣು ಮಗು ಆಯ್ತು, ಎರಡು ಹೆಣ್ಣು ಮಗು ಆಯ್ತು. ಗೊತ್ತಾಯ್ತಾ? ಕೇಳಿಸ್ಕೊಳ್ಳಿ ಪೂರ್ತಿಯಾ. ನನಗೆ ಗಂಡು ಮಗು ಬೇಕು ಅಂತ ಆಸೆ, ನಾನು ಆಪರೇಷನ್ ಮಾಡಿಸ್ಕೋಬೇಡ ಅಂತ ಹೇಳಿದ್ದೆ. ನೀನು ಬೆಂಗಳೂರಲ್ಲಿ ಒಂದು ಮಗು ಇದ್ರೆ ಸಾಕತ್ ಕಷ್ಟ, ಎರಡು ಹೆಣ್ಣು ಮಗು ಆಗಿದೆ, ಏನಕ್ಕೆ ಆಪರೇಷನ್ ಮಾಡಿಸ್ಕೋ ಅಂತ ಹೇಳಿದಿರಂತಲ್ಲ. ನನಗೆ ಕರೆಕ್ಟಾಗಿ ಹೇಳಿದ್ರು ಗ್ಯಾರೇಜ್ ಎದುರುಗಡೆ ತರಕಾರಿ ಅಂಗಡಿ ಅಂತ. ಗ್ಯಾರೇಜ್ ಎದುರುಗಡೆನೂ ಇಲ್ಲ, ಯಾ ಎದುರುಗಡೆನೂ ಇಲ್ಲ. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡಿ ಇವಾಗ. ಇಲ್ಲ, ಯಾರಂತ ಮಾತಾಡ್ಕೊಂಡಿದ್ರೆ ನೀವು ಯಾರನ್ನ ತಿಳ್ಕೊಂಡು ಯಾರ ಹತ್ರ ನೀವು ಮಾತಾಡ್ತಾ ಇರೋದ? ನಿಮ್ಮನ್ನೇ. ನಿಮ್ ಮಿಸ್ಸಸ್ ಯಾರಂತ ನನ್ಗೆ ಗೊತ್ತಿಲ್ಲ, ಕರ್ಕೊಂಡ್ ಬಾ ನೋಡೋಣ ಯಾರು ನಿಮ್ ಮಿಸ್ಸಸ್ ಅಂತ. ಓ, ನಾನು ಸೈಲೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಯಾರಂತ ನಮ್ಗೆ ಗೊತ್ತಿಲ್ದಿರ ಅವ್ನು ಬಂದು ಗೊತ್ತಿದ್ಯಾ ಅಂತ ಕೇಳಿದ್ರೆ ನಾವೇನ್ ಹೇಳೋದ? ಅದೆಲ್ಲಾರ ಹಾಳಾಗೋಲಿ, ನಿಮ್ ಪರಿಚಯ ಇಲ್ವಾ? ಇಲ್ಲ. ಆದ್ರೆ ಏನಕ್ಕೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಕರ್ಕೊಂಡ್ ಬಾ. ಮುಗಿದ್ ಕಳಿಸ್ರಿ, ಅದಕ್ಕೇನೆ ಈ ಚಾಡಿ ಬರ್ಲಿಲ್ಲ, ನಾನು ರೋಲಿಂಗ್ ಶರ್ಟ್ ಹಾಕ್ಬಿಡ್ತೀನಿ. ಇವಾಗ ನಮ್ಮ ಹೆಂಗಸರಿಗೆ ಯಾಕೆ ಹೇಳಿದ್ರಿ ಹೆಣ್ಣು ಮಗು ಆಗಿದೆ? ಎವರು ತಿಳಿದರು, ಅವರು ತಿಳಿದರು, ಏನು ಗೊತ್ತಿಲ್ಲ ಅವನ್ಲಿ ಕನ್ನಡ. ಅಪ್ಪ ನೀನ್ ನಿಮ್ ಹೆಂಡ್ತಿನ ಕರ್ಕೊಂಬ ಆಯ್ತಾ, ನಾನು ನಮ್ಮ ಯಜಮಾನ್ರ ಬರಕ್ ಹೇಳ್ತೀನಿ. ಯಾಕೆ ನಿಮ್ ಯಜಮಾನ್ರು ನೀವು ಸೇರ್ಕೊಂಡು ಫಿಟ್ಟಿಂಗ್ ಇಟ್ರ ನನ್ನ ಹೆಂಡತಿಗೆ ಆಪರೇಷನ್ ಮಾಡ್ಸ್ಕೊಂತ? ಈಗ ಅದೇ ಈಗ ಉಲ್ಟಾ ಮಾತಾಡ್ತಾ ಇದೀಯ ನೀನು, ಚೆನ್ನಾಗಿರಲ್ಲ. ಅವ್ರು ಯಾರಂತ ಗೊತ್ತಿಲ್ಲನ, ಜಾಸ್ತಿ ಮಾತಾಡ್ಬೇಡ, ನಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಷ್ಟೇ. ನಮ್ಮ ಹೆಂಡತಿನ ಪೊಲೀಸ್ ಅವ್ರಿಗೆ ಫೋನ್ ಮಾಡೋಣ. ಯಾರನ್ನ ತರಲು ಬಾ, ನಾ ಒಂದು ಹೆಂಗಡಿ ಸಣ್ಣ ಹುಡುಗಿತ್ತ. ನನ್ನ ಹೆಂಡತಿ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಹಂಗಾರೆ ಟಿವಿಲಿ ಹಾಕ್ಸ್ಬಿಡ್ತೀನಿ ತಡೀರಿ, ನನ್ನ ಹೆಂಡತಿ ನೋಡ್ಕೊಳ್ಳಿ ಅಂತ. ಇವಾಗ ನಾನೇನೋ ಜಾಸ್ತಿ ಮಾತಾಡಿದ್ರೆ ಪರ್ಕೆ ತಗೊಂಡು ಹೊಡಿತೀರಾ ನನಗೆ? ನಾನು ಪರ್ಕೆ ತಗೊಂಡು ಹೊಡಿತೀನಿ ಅಂತ ನಾನು ಹೇಳಿಲ್ಲ, ಏನೂ ಇಲ್ಲ. ಇವಾಗ ನೀವು ಏನಕ್ಕೆ ಇಲ್ಲಿ ಬಂದಿರೋದು ಅಷ್ಟು ನಾನು ವರ್ಷ ನೋಡೋಣ. ಪರ್ಕೆ ತಗೊಂಡು ನೀವೇನು ನಿಂತ್ಕೊಂಡು ಮಾತಾಡ್ತಿದ್ದೀರ ನೋಡೋಣ, ಹೆಂಗ್ ಬರ್ತಾರೆ ಅದೆಲ್ಲ ಎತ್ತಿ ಬಿಸಾಡ್ತೀನಿ ಅಂತ. ನೋಡಿಲ್ಲ, ನಾನ್ ಬೆಂಗಳೂರ 40 ವರ್ಷದಿಂದ ಇದ್ದೀನಿ. ಅಲ್ಲಿ ಕ್ಯಾಮ್ರಾ ಇದೆ,